ನಮಸ್ಕಾರ ರೈತ ಮಿತ್ರರಿಗೆ, ನಾನು ಸಚಿನ್ ಕಪೂರ್, ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ. ಇವತ್ತು ನಾವು ಹಾನಗಲ್ನಲ್ಲಿ ಕಲ್ಯಾಣ್ ಕುಮಾರ್ ಶೆಟ್ಟರ್ ಅಂತೇಳಿ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತು ಬಿ ಜೆ ಪಿ ರೈತ ಮೋರ್ಚಾದ ಅಧ್ಯಕ್ಷರು ಹೌದು, ಅವ್ರ ಪ್ಲಾಟ್ನಲ್ಲಿದ್ದೀವಿ, ಮ್ಯಾಂಗೋ ಪ್ಲಾಟ್ನಲ್ಲಿ. 4 ವರ್ಷದಿಂದ ಕಿರಣ್ ಆರ್ಗ್ಯಾನಿಕ್ದು ಮಾಹಿತಿಯನ್ನು ಪಡ್ಕೊಂಡು ಮಾರ್ಗದರ್ಶನದೊಳಗೆ ಇವರು ಮಾವನ್ನು ಬೆಳೀತಾ ಇದ್ದಾರೆ. ಅವರ ಮಾವಿನೊಳಗೆ ಅವರ ಅನುಭವನ ನಾವು ಹಂಚಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಕಳೆದ 6 ವರ್ಷಗಳಿಂದ ನಾನು ಈ ಆರ್ಗ್ಯಾನಿಕ್ ಮಾಡ್ತಾಯಿದ್ದೀನಿ. ಕಳೆದ 4 ವರ್ಷಗಳಿಂದ ಕಿರಣ್ ಕಂಪನಿಯ ಮಾರ್ಗದರ್ಶನ, ವಿಶೇಷವಾಗಿ ನಮ್ಮ ಸಚಿನ್ ಕಪೂರ್ ಅವರ ಮಾರ್ಗದರ್ಶನದಲ್ಲಿ ಸಂಪೂರ್ಣವಾಗಿ ಕಿರಣದ ಪ್ರಾಡಕ್ಟ್ಗಳನ್ನು ಬಳಸಿ ನಾನು ಮಾವಿನ ಬೆಳೆಯನ್ನು ಇವತ್ತು ಬೆಳೀತಾ ಇದ್ದೀನಿ. ಕಳೆದ 4 ವರ್ಷಗಳಿಂದ ಉತ್ತಮವಾದಂಥ ಬೆಳೆ ಪ್ರತಿ ವರ್ಷ ಬರ್ತಾಯಿದೆ. ನಾವು ಅಂದ್ಕೊಳ್ತೀವಿ, ಯಾಕಂದರೆ ಒಂದು ವರ್ಷ ಆಫ್ ಸೀಸನ್ನು ಮತ್ತು ಒಂದು ವರ್ಷ ಆನ್ ಸೀಸನ್ನು ಮಾವಿನಲ್ಲಿ ಎಲ್ಲರೂ ಸಾಮಾನ್ಯ ಅಂದ್ಕೊಳ್ತಾರೆ. ಆದರೆ ಪ್ರತಿ ವರ್ಷ ನನಗೆ ಆನ್ ಸೀಸನ್, ನಾನು ಕಳೆದ 4-5 ವರ್ಷಗಳಿಂದ ಪ್ರತಿ ವರ್ಷ ಉತ್ತಮವಾದಂಥ ಫಲವನ್ನು ನಾನು ಪಡಿತಾ ಇದ್ದೀನಿ. ಪ್ರತಿ ವರ್ಷ ನನಗೆ ಸುಮಾರು 1.5 ಲಕ್ಷ ರೂಪಾಯಿದಷ್ಟು ಖರ್ಚು ಬಂದ್ರೂ ಸುಮಾರು 6-7 ಲಕ್ಷ ರೂಪಾಯಿದಷ್ಟು ನನಗೆ ಆದಾಯ ಬರ್ತಾ ಇದೆ. ನಾನು ಇಲ್ಲಿ ಕೇವಲ ನನಗೆ ಇರುವಂಥದ್ದು ಕೇವಲ 1.5 ಇಂಚು ಅಷ್ಟು ನೀರಿದೆ. ಆದರೆ ಕಾಲಕಾಲಕ್ಕೆ ಅವರ ಮಾರ್ಗದರ್ಶನದಲ್ಲಿ ನಾನು ಯಾವಾಗ ಹೂವಾಗ್ತದೆ, ಹೂವಾಗಿ ಕಾಯಿ ಕಚ್ಚಿದ ನಂತರ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನಿರ್ಬೋದು, ನೀರಿರ್ಬೋದು ನಾನು ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಳೆಗಾಲ ಪ್ರಾರಂಭ ಆದ ಆದಾಗ ಗಿಡಗಳನ್ನು ಪ್ರೋನಿಂಗ್ ಮಾಡುವಂಥದ್ದು ಮತ್ತು ಅವುಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಡುವಂಥದ್ದು, ಎಲ್ಲ ಮಳೆಗಾಲದಲ್ಲಿ ಏನು ಸಿದ್ಧತೆಗಳು ಮಾಡ್ಕೊಳ್ಬೇಕು ಆ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ. ಮಳೆಗಾಲ ಮುಗಿದ ನಂತರ ನಾವು ಕಲ್ಟಿವೇಷನನ್ನು ಮಾಡಿ ಭೂಮಿಯನ್ನು ಒಣಗಿಸುವಂಥದ್ದು, ಆದಷ್ಟು ಬೇಗನೆ ಹೂ ಬಿಡಬೇಕು, ಆದಷ್ಟು ಬೇಗನೆ ಫಲ ಬರೋ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಕೇರಣದ ಪ್ರಾಡಕ್ಟ್ಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ ನಂತರ ವಿಶೇಷವಾಗಿ ನಾವು ಫಲ ಸ್ವಲ್ಪ ಹೆಚ್ಚಾಗ್ತಿರ್ಬೋದು, ಕಡಿಮೆ ಆಗ್ತಿರ್ಬೋದು, ಆದರೆ ಗಿಡಗಳ ಆರೋಗ್ಯ ಭಾಳ ಚೆನ್ನಾಗಿ ಇವತ್ತು ರೂಪುಗೊಂಡಿದೆ, ಭೂಮಿಯ ಆರೋಗ್ಯ ಭಾಳ ಚೆನ್ನಾಗಿ ರೂಪುಗೊಂಡಿದೆ. ಬೇರೆಯವರು ಹೊಲದಲ್ಲಿ ನೋಡಿದರೆ ಇವತ್ತು 7-8 ವರ್ಷಗಳ ಕಾಲ ಆ ಕೆಮಿಕಲ್ ಸ್ಪ್ರೇ ಮಾಡಿದಂಥವ್ರು ಇವತ್ತು ಸಂಪೂರ್ಣವಾಗಿ ಆ ಗಿಡಗಳು ಬರಲಾಗಿ ಹೋಗಿದ್ದಾವೆ. ಆದರೆ ನನ್ನ ಗಿಡಗಳನ್ನು ನೋಡಿದರೆ ಹಸಿರು ತುಂಬಿ ತುಳುಕ್ತಾ ಇದೆ. ಇದು ನಾವು ಗಿಡದ ಆರೋಗ್ಯ, ಮಣ್ಣಿನ ಆರೋಗ್ಯ ನೋಡಿಕೊಂಡು ನಾವು ಫಲವನ್ನು ಬೆಳೀತಾ ಇದ್ದೇವೆ. ಈ ಫಲವನ್ನು ತಿಂದಂಥವ್ರ ಆರೋಗ್ಯನೂ ಸಹ ನಾವು ಗಮನದಲ್ಲಿಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಉತ್ತಮವಾದಂಥ ಆದಾಯವನ್ನು ನಾನು ಪಡೀತಾ ಇದ್ದೇನೆ. ವಿಶೇಷವಾಗಿ ಸಚಿನ್ ಕಪೂರ್ ಅವರಿಗೆ ಮತ್ತು ಕಿರಣ್ ಕಂಪ್ನಿಗೆ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ನಮಸ್ಕಾರ.